ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರೀತಿ ಆರ್ ಜೆ ಬಿ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಹೋಗ್ತಾ ಇರೋ ದೇವಸ್ಥಾನ ಮೈಸೂರಿನಿಂದ ಬರೀ 65 ಕಿಲೋಮೀಟ್ರ್ ದೂರದಲ್ಲಿರುವಂತಹ ದೇವಸ್ಥಾನ. ಇದು ತುಂಬ ಪವರ್ಫುಲ್ ಆಗಿದೆಯಂತೆ, ಮತ್ತು ಹೈಯೆಸ್ಟು ಬೆಂಗಳೂರಿನವರೇ ಜಾಸ್ತಿ ಜನ ಬರ್ತಾಯಿದ್ದಾರೆ ಈ ದೇವಸ್ಥಾನಕ್ಕೆ. ಒಂದ್ಸತಿ ಬಂದೋದವ್ರಿಗೆ ಅವ್ರು ಅಂದ್ಕೊಂಡಂಗೆ ಯಾವುದೇ ಕೆಲಸಗಳು ಕೂಡ ಆಗಿಲ್ಲ ಅನ್ನೋದೇ ಮಾತೇ ಇಲ್ವಂತೆ. ಸೊ ಪ್ರತಿಯೊಂದು ಕೂಡ ಇವರೇನೇ ಅಂದ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಬಂದರೆ ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ಪಾಸಿಟಿವ್ ವೈಬ್ಸ್ ಶುರುವಾಗಿ ಮತ್ತು ಅವ್ರ ಎಲ್ಲ ಕೆಲಸಗಳು ಕೂಡ ಆಗಿದೆಯಂತೆ. ಯಾವ ದೇವಸ್ಥಾನ ಅಂತ ತುಂಬ ಕ್ವಶನ್ ಮಾರ್ಕ್ ಆಗಿದೆಯಾ? ಶ್ರೀ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರಹನಾಥ ಸ್ವಾಮಿ ದೇವಸ್ಥಾನ. ತುಂಬ ಜನಕ್ಕೆ ಗೊತ್ತಿದೆ, ಮತ್ತು ಇನ್ನೂ ಕೆಲವರಿಗೆ ಗೊತ್ತೇ ಇಲ್ಲ ಇಲ್ಲಿ ವಿಶೇಷತೆ ಏನು ಅಂತ. ಈ ದೇವಸ್ಥಾನದ ವಾರ ಯಾವುದು, ಇಲ್ಲಿ ಯಾವ್ಯಾವುದು ಸಮಸ್ಯೆಗಳಿಗೆ ಬಗೆಹರಿಸ್ಕೋಬೋದು, ಪ್ರತಿಯೊಂದು ಡೀಟೇಲು ಈ ವಿಡಿಯೋದಲ್ಲಿ ನೋಡೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು, ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅದೇ ದೇವರ ಬಲಭಾಗದಲ್ಲಿ 3 ಇನ್ಸ್ಟ್ರೂಮೆಂಟ್ ತೊಗೊಂಡು ಒಂದು ಕವರ್ಗೆ ಹಾಕ್ಕೊಂಡು ಪ್ರಾರ್ಥನೆ ಮಾಡಿ 11 ಪ್ರದರ್ಶನೆ ಹಾಕಿ ಅನಂತರ ಬಂದು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋಗಿ ಅದನ್ನು ಬಿಳಿ ಬಟ್ಟೆನ ಅರ್ಶಿನ ಬಟ್ಟೆ ಕಟ್ಟಿ ದೇವ್ರ ಮನೇಲಿ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನಿತ್ಯ ಪೂಜೆ ಮಾಡಬೇಕು. ನಿಮ್ಮ ಕೆಲಸ ಕಾರ್ಯ ಏನಾಗಬೇಕು ಅಂದ್ಕೊಂಡಿದ್ರೆ ಆ ಕೆಲಸ ಕಾರ್ಯ ಆಗೋರು ಪೂಜೆ ಮಾಡಬೇಕು. ಆದಮೇಲೆ ಮತ್ತೆ ಬಂದು ದೇವ್ರ ದರ್ಶನ ಮಾಡಿ ದೇವ್ರಿಗೊಂದು ಹರಕೆ ಸಲ್ಲಿಸಿ ಆ ಮಣ್ಣನ್ನ ಲಾಸ್ಟ್ ಪೂಜೆ ಮಾಡಿ ನಿಮ್ಮ ಮನೆ ತೋರಿಸಿಕೊಡ್ತಾರೆ. ಆ ಮಣ್ಣಿನ ಹತ್ರ ಅಲ್ಲಿಂದ ವಿಶೇಷ ಮಹಿಮೆ ಹಾಗಾಗಿ ಮಣ್ಣಿನ ಹತ್ರ ತರದ್ ಬೇಡ ಅಲ್ಲೇ ಸೂತ್ಕ ಮೈಲ್ಗೆಗಳು ಬಂತು ಅಂದರೆ ಆ ಮಣ್ಣನ್ನ ತೊಗೊಂಡೋಗಿ ಹರಿಯ ನೀರು ಬಿಟ್ಬಿಡ್ಬೇಕು. ಆಮೇಲೆ ಮತ್ತೆ ಬಂದು ದೇವ್ರು ಬೇರೆ ಮಣ್ಣು ಪೂಜೆ ಮಾಡ್ಸ್ಕೊಂಡು ತೊಗೊಂಡೋಗ್ಬೇಕು. ಹಂಗೆ ಸಾವಾಗೋದು ಮನೇಲಿ ಏನೋ ಮೈಲಿಗೆ ಆಗೋದು ಮುಟ್ಟು ಮನೆಗೆ ಇದು ಬರ್ತಾರೆ ಆ ಥರ ಏನಾದ್ರು ಆದಾಗ ಚೇಂಜ್ ಮಾಡಬೇಕು. ಅದು 5 ದಿವಸ ಅವರು ಪೂಜೆ ಮಾಡಿದಾರೆ ಆಗುತ್ತೆ ಅಲ್ಲಿಗೆ ಹೋಗಬಾರ್ದು, ಆ ಜಾಗಕ್ಕೆ ಹೋಗ್ಬಾರ್ದು, ದೇವ್ರ ಜಾಗಕ್ಕೆ ಹೋಗ್ಬಾರ್ದು, ಬೇರೆ ಏನು ಮಾಡೋದು. ಮತ್ತೆ ಸೂಕ್ತ ಅಂದರೆ ಅದೇ ಆ ಥರ ದೇವಸ್ಥಾನದ ಮಹಿಮೆಗಳು ತುಂಬ ಇರುತ್ತೆ. ಸೊ ಅಲ್ಲಿನ ಒಂದು ಪದ್ಧತಿ ನಿಯಮಗಳು ನಾವು ಕಾಪಾಡಲೇಬೇಕಾಗುತ್ತೆ. ಸೊ ನಾವು ಅದನ್ನು ಏನೋ ಒಂದು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಆ ದೇವಸ್ಥಾನದ ಮಹಿಮೆನ, ಅದನ್ನು ಕಾಪಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ಟೈಮಿಂಗ್ಸ್ ಎಲ್ಲ ತಿಳ್ಕೊಳ್ಳೋಣ. ಹಾಗೆಯೇ ಶನಿವಾರ ಮೇನ್ ವಿಷ್ಣು ದೇವ್ರಿಗೆಲ್ಲ ಶನಿವಾರ, ಇಲ್ಲಿ ಜನ ಏನಪ್ಪಿಸ್ಯಾರೆ ಬುಧವಾರ ಅಂದರೆ ಭೂದೇವಿ ತಾಯಿ ಇದ್ದಾಳೆ ಅದಕ್ಕೋಸ್ಕರ ಬುಧವಾರ ಅಂತ ಬುಧವಾರ ಅಂತ ಇಲ್ಲಿ ಜನ ಹಸಿರೋದು ಈ ವ್ಯಾಪಾರ ಬರ್ದಿದ್ದಲ್ಲ ಅವರುಗಳು ಆ ಥರ ಹೇಳಿ ಮಾಡೋದು ಅಷ್ಟೇ. ಆ್ಯಕ್ಚುಲಿ ಶನಿವಾರನೇ ಇಲ್ಲಿ ವಿಷ್ಣುವಿಗೆಲ್ಲ ಶನಿವಾರ ಗೌರ್ಮೆಂಟ್ ಹಾಲಿಡೇ ಮತ್ತು ಶನಿವಾರ ಭಾನುವಾರ ಕೇಳಿದ್ರಲ್ಲ ವೀಕ್ಷಕರೇ, ಅಲ್ಲಿನ ಅರ್ಚಕರು ಹೇಳಿದಂಥ ಮಾತನ್ನ ದಯವಿಟ್ಟು ನಾವು ಹೇಳೋದಿಷ್ಟೇ. ಸೊ ನೀವು ಬೆಳಗ್ಗೆ ಬರಬೇಕಾದ್ರೆ ಒಂದು 8 ಟೈಮಿಗೆ ಬನ್ನಿ, 8 ಟೈಮಿಗೆ ಹೋಗಿ ಹೋದ್ಮೇಲಿಂದ ಇಲ್ಲಿನ ಒಂದು ಪದ್ಧತಿನ ದಯವಿಟ್ಟು ಕಾಪಾಡಿ. ಸೊ ಹೋಗಿ ನಾವೇನೋ ಬಂದ್ವಿ ನಮಗೇನು ಒಳ್ಳೆಯದಾಗಿಲ್ಲ ಅಂತ ಬ್ಯಾಡ್ ಕಮೆಂಟ್ಸ್ ಹಾಕೋದಕ್ಕಿಂತ ಸುಮ್ಮನೆ ಇದ್ಬಿಡೋದು ತುಂಬ ಒಳ್ಳೆಯದಾಗುತ್ತೆ. ಗಾಯ್ಸ್, ನಾನು ಕೇಳೋದಿಷ್ಟೇ, ದಯವಿಟ್ಟು ನಿಮಗೊಂದು ಪಾಸಿಟಿವ್ ವೈಬ್ಸ್ ಏನಿರುತ್ತೋ ಅದು ನಿಮಗೆ ಒಂದು ಟೆಂಪಲ್ಗೆ ಹೋಗಿ ನಿಮಗೆ ಒಂದು ಒಳ್ಳೆಯದಾಗಿದ್ದರೆ ಒಳ್ಳೆಯದನ್ನು ನೀವು 4 ಜನಕ್ಕೆ ಹೇಳಿ, ಒಳ್ಳೆಯದಾದರೆ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋದಷ್ಟೇ. ಸೊ ನಾವು ಮಾಡೋ ಅಂಥ ಬ್ಲಾಗ್ಗಳು ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಈ ಬ್ಲಾಗ್ಸ್ಗಳಲ್ಲಿ ನಾವು ಮಾಡೋದು ಪ್ರತಿಯೊಂದೂ ಕೂಡ ಒಂದು ಇನ್ಫಾರ್ಮೇಷನ್ ಇರುತ್ತೆ ಅಷ್ಟೇ ನಿಮಗೆ. ಸೊ ಈ ದೇವಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆಯದಾಗುತ್ತಂತೆ, ಇಲ್ಲಿನ ಏನೇನಾಗಿದೆ, ಪವಾಡಗಳೇನು, ವಿಸ್ಮಯಗಳೇನು ಅಂತ ಈ ಥರ ಒಂದು ವಿಷಯಗಳನ್ನ ಕಲೆಕ್ಟ್ ಮಾಡ್ತೀವಿ, ಅದನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ ನಾವು. ಸೊ ನಮ್ಮನ್ನು ನೀವು ಸಪೋರ್ಟ್ ಮಾಡೋ ರೀತಿ ಒಂದೇ, ಒಂದು ಲೈಕ್ ಮಾಡ್ತೀರಾ, ಒಂದು ಶೇರ್ ಮಾಡ್ತೀರಾ, ಫ್ರೆಂಡ್ಸ್ಗೂ ಸಬ್ಸ್ಕ್ರೈಬ್ ಮಾಡಿಸ್ತೀರಾ, ಅಷ್ಟು ಬಿಟ್ಟು ನಿಮ್ಮ ಬೇರೆ ಏನೂ ಸಹ ಕೇಳೋದಿಲ್ಲ ನಾವು. ನೀವು ಹೆಚ್ಚು ಕಮೆಂಟ್ಸು ಲೈಕ್ಸ್ಗಳು ಶೇರ್ ಮಾಡ್ತಾ ಇದ್ದರೆ ಮತ್ತು ಇದೇ ರೀತಿ ಇರುವಂತಹ ಪವರ್ಫುಲ್ ದೇವಸ್ಥಾನಗಳನ್ನ ಇನ್ಫಾರ್ಮೇಷನ್ ಕೊಟ್ಟರೆ ನೀವು, ನಾವು ಆ ಜಾಗದಲ್ಲೂ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿನ ಡೀಟೇಲ್ಸ್ಗಳನ್ನೆಲ್ಲ ಕಂಪ್ಲೀಟಾಗಿ ನಿಮ್ಮ ಮುಂದೆ ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ವೀಕ್ಷಕರೇ. ಹಾಗೆಯೇ ಇವತ್ತು ಹೋಗ್ತಾ ಇರೋ ದೇವಸ್ಥಾನವೂ ಕೂಡ ಅಷ್ಟೇ ಪವರ್ಫುಲ್ ಅಂತೆ. ಒಂದೇ ಕಲ್ಲಿನಲ್ಲಿ 2 ದೇವರುಗಳ ಒಂದು ಶಿಲೆನ ಕೆತ್ತನೆ ಆಗಿದೆ. ಈ ದೇವಸ್ಥಾನ ತುಂಬ ಪವರ್ಫುಲ್ ಅಂತೆ. ಇಲ್ಲಿ ನಾವೇನೇ ಅಂದ್ಕೊಂಡು ಬಂದು ಕೇಳಿಕೊಂಡು ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಆಗಿಲ್ಲ ಅನ್ನೋದಕ್ಕೆ ಮಾತೇ ಇಲ್ವಂತೆ, ಅಷ್ಟು ಪವರ್ಫುಲ್ ಆಗಿದೆಯಂತೆ. ಸೊ ಆ ಪವರ್ಫುಲ್ ಏನು ಅಂತ ನಾವು ತಿಳ್ಕೊಂಡು ನಮ್ಮ ವೀಕ್ಷಕರು ತಿಳಿಸೋಣ ಅಂತ ಹೋಗ್ತಾ ಇದ್ದೀನಿ. ಮತ್ತು ಮೇಯ್ನ್ ಇನ್ನೊಂದು ವಿಷಯ, ತುಂಬ ಕಡೆ ವಿಲೇಜ್ಗಳಲ್ಲಿ ಮತ್ತು ಐ ಮೀನ್ ಹಳ್ಳಿಲಿ ತುಂಬ ಜನಕ್ಕೆ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ.
ಸೊ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಿಮ್ಮದೊಂದು ಫೋನ್ ಕೊಡಿ, ನಾನು ನನ್ನ ಫ್ಯಾಮಿಲಿಗೆ ಫೋನ್ ಮಾಡಬೇಕು, ನನ್ನ ತಂದೆಗೆ ಮಾಡಬೇಕು, ನನ್ನ ಅಕ್ಕನಿಗೆ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳಿ ನಿಮ್ಮ ಹತ್ರ ಒಂದು ಫೋನ್ನ ಕಲೆಕ್ಟ್ ಮಾಡಿಕೊಂಡು ಸೊ ಒಂದು ಕಾಲ್ ಮಾಡೋ ರೀತಿಯಲ್ಲಿ ಕಾಲ್ ಫಾರ್ವರ್ಡಿಂಗ್ ಹಾಕ್ಕೊಂಡವರು ಇಮಿಡಿಯೇಟಾಗಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಅದೊಂದು ಗ್ಯಾಂಗು ತುಂಬ ಕಡೆ ವಿಲೇಜ್ಗಳಿಗೆ ಹೋಗ್ತಾ ಇದೆ, ಮತ್ತು ಸಿಟಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ನಾವು ತುಂಬ ಒರ್ಜಿನಲ್ ಆಗಿ ಪ್ರಾಬ್ಲಮ್ಸ್ ಇರೋವಂಥವ್ರಿಗೆ ಫೋನ್ ಕೊಡೋಕ್ಕೂ ತುಂಬ ಯೋಚನೆ ಮಾಡ್ತೀವಿ. ಸೊ ಯಾಕೆಂದರೆ 10 ನಂಬರ್ನ ತಪ್ಪಾಗಿ 2-3 ಸಲ ಹೇಳ್ತಾರೆ, ನಾವೇನು ಮಾಡ್ತೀವಿ ಅವ್ರ ಕೈಗೆ ಫೋನೇ ಕೊಟ್ಬಿಡ್ತೀವಿ, ಅವ್ರು ಕಾಲ್ ಫಾರ್ವರ್ಡಿಂಗ್ ಮಾಡಿಕೊಂಡು ನಮಗೆ ಫೋನ್ ಕೊಟ್ಬಿಟ್ಟೋಗ್ತಾರೆ. ಸೊ ನಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿರುವಂತಹ 100 ರೂಪಾಯಿ ಆಗಿರ್ಬೋದು, 10,000 ಆಗಿರ್ಬೋದು, 1 ಲಕ್ಷ ಆಗಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಮ್ಮ ಹತ್ರ ಅದನ್ನು 0 ರೂಪಾಯಿಗೆ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇದೊಂದು ಗ್ಯಾಂಗ್ ಇದೆ. ಈ ಸೈಬರ್ ವೃತ್ತರು ತುಂಬ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ, ಆದರೂ ಕೂಡ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸೊ ಈ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ ವೀಕ್ಷಕರೇ, ದಯವಿಟ್ಟು ಅಪರಿಚಿತರಿಗೆ ಫೋನ್ ಅಂತೂ ಕೊಡೋದನ್ನು ನಿಲ್ಲಿಸಿ ನಾವು ಕೂಡ ಸೇಫ್ ಆಗೋಣ, ಸೈಬರ್ ಕ್ರೈಮವ್ರಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ. ಗೊತ್ತಿಲ್ಲದೆ ಹೋದವ್ರಿಗೆ ಫೋನ್ ಕೊಡೋದನ್ನಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಕೊಟ್ಟು ನಿಮ್ಮ ದುಡ್ಡನ್ನ ಕಳ್ಕೊಬೇಡಿ. ಮಾತ್ರ ಈ ಸ್ಕ್ಯಾಮಿಂದ ಹೊರ ಬರಬೇಕು ಅಂದರೆ ನೀವು ಯಾರಿಗೂ ಫೋನ್ ಕೊಡೋಕ್ಕೋಗ್ಬೇಡಿ. ಮತ್ತು ಈ ಭೂ ವರಾಹ ಸ್ವಾಮಿ ದೇವಸ್ಥಾನದ ಬಗ್ಗೆ ನಾನು ಹೇಳ್ತಾ ಇದ್ದೆ, ಸೊ ಅಲ್ಲಿಗೆ ನಾನು ರೈಡ್ ಬಂದಿದ್ದೀನಿ, ಇಲ್ಲಿನ ಡೀಟೇಲ್ಸ್ಗಳನ್ನ ಕಂಪ್ಲೀಟಾಗಿ ನಿಮ್ಗೆ ಕೊಡ್ತೀನಿ. ನೀವು ಕೂಡ ಯಾರ್ಯಾರು ಬಂದಿಲ್ಲ ಬನ್ನಿ, ಬಂದಿರೋರ್ಗಂತೂ ಇದೆಲ್ಲ ಕೂಡ ಡೀಟೇಲ್ ಗೊತ್ತಿರುತ್ತೆ. ಮಣ್ಣು ತಗೊಂಡು ಪೂಜೆ ಮಾಡಿಸ್ತೀರ? ಸೈಟ್ ಮಾರಾಟಕ್ಕೆ, ಒಂದು ಜಮೀನು ತಗೊಳ್ಳೋಕ್ಕೆ, ಜಮೀನು ಮಾರಾಟಕ್ಕೆ, ಒಂದು ಮನೆ ಕಟ್ಟೋದಕ್ಕೆ, ಕಟ್ಟಿರೋ ಮನೆ ತಗೊಳ್ಳೋದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಸಂತಾನ ಭಾಗ್ಯಕ್ಕೆ, ಮದುವೆಗೆ, ಒಂದು ದುಡ್ಡು ಕಾಸೋದಕ್ಕೆ, ಒಂದು ಕೋರ್ಟ್ ಕಚೇರಿ ಸಮಸ್ಯೆ ಇದ್ರೆ, ಒಂದು ಆರೋಗ್ಯ ಸಮಸ್ಯೆ, ಒಂದು ದುಡ್ಡಿನ ಸಮಸ್ಯೆ, ಇಂಥ ಏನೋ ಒಂದು ಸಮಸ್ಯೆಗೂ ವರ ಸಲ್ವಾಗ ಮೂರು ಮುಖ್ಯ ಮಣ್ಣು ತಗೊಂಡು ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿಯಪ್ಪ. ಇಟ್ಕೆ ಪೂಜೆ ಮಾಡಿಸಿ ಮನೆ ತಗೊಂಡು, ಮನೆ ಕಟ್ಟದಿದ್ರೆ ಇಟ್ಕೆ ಪೂಜೆ ಮಾಡಿಸ್ಕೊಂಡು ತಗೊಂಡೋಗಿ. ಮನೆ ಕಟ್ಟೇ ಇಲ್ಲ, ಅಲ್ಲ ಸೈಟ್ ಜಾಗನೇ ಇಲ್ವಲ್ಲ. ಈಗ ಸೈಟ್ ತಗೋಬೇಕು ಅನ್ಕೊಂಡಿದ್ದೀರಾ? ಸೈಟ್ ತಗೋಬೇಕು ಅಂದ್ರೆ ವರಾಸ್ವಾಮಿ ಬರುವಾಗ 3 ಇಡಿ ಮಣ್ಣು ತಗೊಳ್ಳಿ. ಈ ತರ ಸೈಟ್ ತಗೊಳ್ಳೋದಕ್ಕೆ ಅನುಗ್ರಹ ಕೊಡಪ್ಪ ವರಾಸ್ವಾಮಿ ಭೂದೇವಿ ಅಂತ ಬೇಡ್ಕೊಂಡು ಈ ತರ 3 ಇಡಿ ಮಣ್ಣು ತಗೊಂಡಿದ್ ಒಳಗಡೆ ಹಾಕಿಯಪ್ಪ. ಸುತ್ತ 11 ಪ್ರದಕ್ಷಿಣೆ ಬಂದು ಬಾಕ್ಸಲ್ ಕಾಯಿ ಹೊಡ್ಕೊಂಡು ಚೀಟಿ ಬರ್ಕೊಂಡು ಪೂಜೆ ಕೊಡಿ ಮಾಡ್ಕೊಡ್ತಾರೆ. ಈ ಮಣ್ಣನ್ನ ಮನೆಗೆ ತಗೊಂಡೋಗಿ ಬಿಳಿ ಬಟ್ಟೆ ಅರ್ಶಿನ ಬಟ್ಟೆ ಮಾಡಿ ದೇವ್ರ ಮನೆಗಿಟ್ಟು ಪೂಜೆ ಮಾಡಬೇಕು. ನೀವೇನು ಅನ್ಕೊಂಡಿದ್ದೀರಾ ಅದೆಲ್ಲ ಒಳ್ಳೇದಾಗಬೇಕು. ದೇವ್ರ ಮನೆಗಿಟ್ಟು ಪೂಜೆ ಮಾಡಿ ಒಳ್ಳೇದೆಲ್ಲ ಆದ್ಮೇಲೆ ಅದನ್ನ ತುಳಸಿ ಕಟ್ಟೆಗೆ ಅಷ್ಟೇ ಬಂದು ಇಲ್ಲಿ ಏನು ಅರಿಸ್ಕೊಂಡಿರ್ತೀರ ಒಂದು ಅರ್ಕೆ ತೀರಿಸ್ಬಿಟ್ಟು ಒಂದು ಹಣ್ಣು ಕೈ ಮಾಡಿಸ್ಕೊಂಡು ತಗೊಳ್ಳಿ. ಒಳ್ಳೇದಾಗಿ ಮನೆ ಕಟ್ಟೋದಿದ್ರು ಮಾತ್ರ ಇಟ್ಟಿಗೆ ಅಂತ ಹೇಳ್ದಂಗೆ ನಾವೂ ಕೂಡ ಒಂದು ಪೂಜೆ ಸಾಮಾನು ತಗೊಂಡು ಕ್ಷೇತ್ರದ ಕಡೆ ಹೊರಟ್ವಿ. ಆ್ಯಕ್ಚುಲಿ ನಾವು ಒಂದು 10 ಇಯರ್ಸ್ ಹಿಂದೆ ಬಂದಾಗ ಇಷ್ಟು ಡೆವಲಪ್ಮೆಂಟ್ ಆಗಿರಲಿಲ್ಲ. ಆ್ಯಕ್ಚುಲಿ ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ. ಡೆವಲಪ್ಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ, ಈ ಕ್ಷೇತ್ರದ ಮಹಿಮೆ ಪಡಿತಾ ಇದ್ದಾರೆ. ಅವ್ರದ್ದು ಏನೇ ಪ್ರಾಬ್ಲಮ್ಸ್ಗಳಿದ್ರೂ ಬಂದು ಈ ಕ್ಷೇತ್ರದಲ್ಲಿ ಭಕ್ತಿಯಿಂದ ಬೇಡ್ಕೋತು ಅಂದರೆ ಕಂಪ್ಲೀಟಾಗಿ ಒಳ್ಳೆಯದಾಗಿದೆಯಂತೆ. ಎಕ್ಸ್ಪೆಷಲಿ ಬೆಂಗಳೂರು ಭಾಗದವರಂತೂ ತುಂಬ ಜನ ಬರ್ತಾರಂತೆ. ಈ ದೇವಸ್ಥಾನದ ವಾರ ಬಂದು ಶನಿವಾರ ಇರುತ್ತೆ. ಸೊ ಸ್ವಲ್ಪ ಜನ ಬುಧವಾರ ಅಂತ ಹೇಳಿ ಇಲ್ಲ ಐತೆ ಅಲ್ಲಿಲ್ಲ ಇರ್ಬೇಕು ಸವರು ಮಂತು ಸವನ್ ಕೊಡಬೇಕು. ನಾವಂತೂ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅವ್ರು ಹೇಳ್ತಿದ್ದ ಮಂತ್ರ ಕೇಳಿಕೊಂಡು ಸ್ಟ್ಯಾಂಡ್ನಾಗ ನಿಂತ್ಬಿಟ್ಟಿದ್ವಿ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಮತ್ತು ಬಿಸಿಲಲ್ಲಿ ಬಂದಿರೋದಕ್ಕೆ ದೇವಸ್ಥಾನದ ಒಳಗಡೆ ಟೈಲ್ಸ್ ಮೇಲೆ ನಿಂತಿರೋದಕ್ಕಂತೂ ತುಂಬ ಕೋಲ್ಡ್ ಆಗಿತ್ತು. ಅದರಲ್ಲಿ ಬೇರೆ ಅವ್ರು ಹೇಳ್ತಿರೋ ಮಂತ್ರಕ್ಕಂತೂ ನಾವು ಹೊರಗಡೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ. ಸೊ ನಾವಂತೂ ಹಾಗೆ ನಿಂತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು, ಮತ್ತು ಇನ್ನೊಂದು ವಿಷಯ 1:30 ಎಕ್ಸಾಕ್ಟಾಗಿ ಟೆಂಪಲ್ಲು ಶಾರ್ಪಾಗಿ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೂ ಬಿಫೋರೇ ನಾವು ಮುಗಿಸ್ಬೇಕಿತ್ತು. ಸೊ ನಮ್ಗೆ ಆಲ್ರೆಡಿ 1:00 ಆಗಿರೋದ್ರಿಂದ ದೇವಸ್ಥಾನದ ಬಲಭಾಗದಲ್ಲಿರುವಂತಹ ಮಣ್ಣನ್ನು 3 ಇಡಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ತೊಗೊಂಡು ಆ ಕವರೊಳಗಡೆ ಹಾಕಿ 11 ರೌಂಡು ಸುತ್ತಬೇಕಾಗಿರುತ್ತೆ. ಸೊ ನಾವು ಅದೇ ಕೆಲಸ ಮಾಡಿದ್ವಿ.
ಸೀದಾ ಬಂದು ಆ್ಯಕ್ಚುಲಿ ನಾವು ಏನಕ್ಕೂ ಹಾಕಿದ್ರೆ ಅಂದ್ಕೊಂಡು ಎಲ್ಲರೂ ಕೂಡ ತುಂಬ್ಕೋತಾ ಇರೋದು ನೋಡಿ ಅದೇ ಮಣ್ಣು ಅಂತ ನಾವು ಕೂಡ ಹಾಕ್ಕೊಂಡು 11 ರೌಂಡ್ನ ಸುತ್ತಬೇಕಾಗಿರುತ್ತೆ, ಸುತ್ತಿದ್ದೀವಿ. ಸೊ ನಾನು ಹೇಳೋದು ಇಷ್ಟೇ, ಬಿಸಿಲು ಟೈಮಲ್ಲಿ ಬಂತು ಅಂದರೆ ಆ ದೇವ್ರನ್ನ ನೋಡೋದು ತುಂಬ ಕಷ್ಟ ಇರುತ್ತೆ. ಸೀರಿಯಸ್ಸಾಗಿ 11 ರೌಂಡ್ ಸುತ್ತದ ಮೇಲೆ ಗೊತ್ತಾಯಿತು ಕಾಲಂತೂ ಫುಲ್ಲು ಹೋಗಿತ್ತು. ಸೊ 11 ರೌಂಡ್ ಕಂಪ್ಲೀಟ್ ಮಾಡ್ತಿದ್ದಂಗೆ ಇನ್ನು 5 ನಿಮಿಷ ಇತ್ತು. ನಾವು ಬೇಗ ಹೋಗಿ ಅದು ಮಣ್ಣನ್ನ ತಗೊಂಡೋಗಿ ಕೊಟ್ಟು ಆನ್ಲೈನ್ ಪೇಮೆಂಟ್ ಆಗಿರೋದನ್ನ ನಾವು ಶೋ ಮಾಡಬೇಕಾಗಿರುತ್ತೆ. ಶೋ ಮಾಡಿ ನಾವು ನೀಟಾಗಿ ಅದರಿಂದ ಅವರು ನೋಡಿಕೊಂಡು ಅದಕ್ಕೆ ಬಿಲ್ಲೇನು ರೆಸಿಪ್ಟೇನು ಸಿಗೋದಿಲ್ಲ ನಮಗೆ, ಇನ್ಫಾರ್ಮೇಷನ್ ಕೊಡ್ತಾರೆ ಅವರು ಅಷ್ಟೇ. ಸೊ ನಾವು ಬರ್ತಿದ್ದಂಗೆ 11 ರೌಂಡ್ ಕಂಪ್ಲೀಟ್ ಮಾಡ್ತೇನೆ. ಲೆಫ್ಟ್ ಸೈಡಲ್ಲಿರುವಂಥ ತೆಂಗಿನಕಾಯಿನ ಓಪನ್ ಮಾಡಿ ಅದನ್ನು ಎರಡು ಭಾಗ ಮಾಡಿ ತಗೊಂಡೋಗಿ ಅವ್ರಿಗೆ ಅರ್ಚಕರಿಗೆ ಕೊಟ್ಟರೆ ಒಂದು ಟೇಬಲ್ ಮೇಲೆ ಮಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಸೊ ಈ ಪೂಜೆ ಮುಗಿಸ್ಕೊಂಡು ಸೀದಾ ಮನೆಗೆ ತೊಗೊಂಡೋಗಬೇಕು. ಹೇಳ್ದಂಗೆ ಎಲ್ಲನೂ ಕೂಡ ನಾನು ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ, ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ. ನೀವು